ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ಪ್ರತಿಯೊಂದು ಚಾಪ್ಟರ್ನಿಂದ ನಿಮಗೆ ಎಮ್ ಸಿ ಕ್ಯೂಸ್ಗಳನ್ನು ಕೊಡ್ತೇನೆ ಅಂತ ಹೇಳಿದ್ದೆ. ಆ ಎಲ್ಲ ಎಮ್ ಸಿ ಕ್ಯೂಸ್ಗಳನ್ನು ಈಗ ಇಲ್ಲಿ ತಂದು ಇಟ್ಟಿದ್ದೇನೆ. ಬನ್ನಿ ಸರ್, ಚಾಪ್ಟರ್ ಒನ್ನಲ್ಲಿ ನಾವು ನೋಡೋದಾದರೆ, ಹೌದಲ್ವಾ, ದಿ ಸ್ಕೇಟ್ಸ್ ದಿ ರಿಸೋರ್ಸಸ್ ಆಫ್ ಎ ಎಕನಾಮಿ ಹ್ಯಾವ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಕಾಂಪೀಟಿಂಗ್ ಯೂಸೇಜಸ್ ಅಂತ. ವಾಟ್ ಆಫ್ ದಿ ಫಾಲೋಯಿಂಗ್, ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ದಿ ಮೈಕ್ರೋ ಎಕನಾಮಿಕ್ ಸ್ಟಡಿ ಅಂತ ಇದೆ. ಅದಕ್ಕೆ ಕನ್ಸ್ಯೂಮರ್ ಬಿಹೇವಿಯರ್ ಅನ್ನೋದು ಸರಿಯಾದ ಉತ್ತರ. ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕನಾಮಿ ಇನ್ಕ್ಲೂಡ್ಸ್ ಡ್ಯಾಶ್ ಅಂತ ಇದೆ. ಮೂರನೇದಕ್ಕೆ ಸರಿಯಾದ ಉತ್ತರ ಬಂದು ಆಲ್ ಆಫ್ ದಿ ಅಬೌ, ಅಂದರೆ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫ್ರಮ್ ಹೂಮ್ ಟು ಪ್ರೊಡ್ಯೂಸ್. ನಾಲ್ಕನೆಯ ಪ್ರಶ್ನೆ, ಟ್ರೆಡಿಷ್ನಲಿ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಎಕನಾಮಿಕ್ ಹ್ಯಾಸ್ ಬೀನ್ ಸ್ಟಡೀಡ್ ಅಂಡರ್ ದಿ ಫಾಲೋಯಿಂಗ್ ಏನಿದು ಬೋರ್ಡ್ ಬ್ರ್ಯಾಂಚಸ್. ಅದಕ್ಕೆ ಸರಿಯಾದ ಉತ್ತರ ಬಂದು ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಬನ್ನಿ ಸರ್, ಚಾಪ್ಟರ್ ಒನ್ನಲ್ಲಿ ಈಗ ನಮಗೆ ಎಮ್ ಸಿ ಕ್ಯೂಸ್ ಮುಕ್ತಾಯವಾಗಿದೆ. ಚಾಪ್ಟರ್ ಟೂಗೆ ನಾವು ಕಾಲಿಡ್ತಾ ಇದ್ದೇವೆ. ಯುಟಿಲಿಟಿ ಈಸ್ ವಾಟ್ ಅಂತ ಕೇಳಲಾಗಿದೆ, ಅದು ಸಬ್ಜೆಕ್ಟಿವ್ ಅಂತ. ಆಯಿತಾ, ದಿ ಶೇಪ್ ಆಫ್ ಆ್ಯನ್ ಇಂಡಿಫ್ರೆನ್ಸ್ ಕರ್ವ್ ಈಸ್ ನಾರ್ಮಲಿ ಡ್ಯಾಶ್. ಅದಕ್ಕೆ ಸರಿಯಾದ ಉತ್ತರ ಕಾನ್ವೆಕ್ಸ್ ಟು ದಿ ಒರಿಜಿನ್ ಅಂತ. ಮೂರನೆಯ ಪ್ರಶ್ನೆ, ದಿ ಕನ್ಸಂಪ್ಷನ್ ಬಂಡಲ್ ದಟ್ ಆರ್ ಅವೈಲಬಲ್ ಟು ದಿ ಕನ್ಸ್ಯೂಮರ್ ಡಿಪೆಂಡೆಂಟ್ ಟು. ಅದಕ್ಕೆ ಸರಿಯಾದ ಉತ್ತರ ಬಂದು ಪ್ರೈಸ್ ಆ್ಯಂಡ್ ಇನ್ಕಮ್. ನೆಕ್ಸ್ಟ್, ದ ಈಕ್ವೇಷನ್ ಆಫ್ ಬಜೆಟ್ ಲೈನ್ ಈಸ್, ದಟ್ ಈಸ್ ಫೋರ್ತ್ ಆನ್ಸರ್, ದಟ್ ಈಸ್ ಸಿ. ಓಕೆ, ದಿ ಫಿಫ್ತ್ ಕ್ವೆಶನ್, ದ ಡಿಮ್ಯಾಂಡ್ ಫಾರ್ ದ ಗೂಡ್ಸ್ ಇನ್ಕ್ರೀಸಸ್ ಆ್ಯಸ್ ಇನ್ಕಮ್ ಇನ್ಕ್ರೀಸಸ್. ಅದಕ್ಕೆ ಐದನೆಯ ಉತ್ತರ ಸರಿಯಾದ, ಆ ಪ್ರಶ್ನೆಗೆ ಸರಿಯಾದ ಉತ್ತರ ನಾರ್ಮಲ್ ಗೂಡ್ಸ್. ಆರನೆಯ ಪ್ರಶ್ನೆ, ಈ ರೀತಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಚಾಪ್ಟರಿನ ನಿಮಗೆ, ಆಯಿತಾ, ಎಮ್ ಸಿ ಕ್ಯೂಸ್ಗಳನ್ನು, ಅದೂ ಸುಮ್ಮನೆ ಎಮ್ ಸಿ ಕ್ಯೂಸನ್ನು ಪಿಕ್ ಮಾಡಿಲ್ಲ ಸರ್, ಇಷ್ಟೇನಾ ಇರೋದು ಅಂತಲೂ ಕೇಳ್ಬೋದು. ತಗೊಳು, ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸ್ಗಳನ್ನು ಪಿಕ್ ಮಾಡಿದ್ದೇವೆ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸ್ಗಳನ್ನು ಇಲ್ಲಿ ಪಿಕ್ ಮಾಡಲಾಗಿದೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ಇದನ್ನು ಸ್ಕಿಪ್ ಮಾಡುವ ಹಾಗೆ ಇಲ್ಲ. ಸಂಪೂರ್ಣವಾಗಿ ನೋಡಿ, ಎಕ್ಸ್ಪ್ಯಾಂಡ್ ಟಿ ಸಿ ಅಂತ ಇದೆ. ಟಿ ಸಿ ಅಂತ ಹೇಳಿದರೆ ಈಗ ಸರಿಯಾದ ಉತ್ತರ ಬಂದು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಟಿ ಸಿ ಈಸ್ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ, ನಾಟ್ ಎಕ್ಸ್ಪ್ಯಾಂಡ್, ದಟ್ ಈಸ್ ಓಕೆ, ಸಾರಿ. ನಂತರದಲ್ಲಿ ಚಾಪ್ಟರ್ ಫೋರಲ್ಲೂ ಕೂಡ ಇದೇ ರೀತಿಯಾಗಿ ಎಮ್ ಸಿ ಕ್ಯೂಸ್ಗಳನ್ನು ನಾವು ತಂದಿದ್ದೇವೆ. ಚಾಪ್ಟರ್ ತ್ರೀನಲ್ಲಿಯೂ ಕೂತಾವುಗಳು ನೋಡಬಹುದಾಗಿದೆ ಎಮ್ ಸಿ ಕ್ಯೂಸ್ಗಳನ್ನು, ಹೌದಲ್ವಾ. ಚಾಪ್ಟರ್ ತ್ರೀನಲ್ಲಿ ಐದು ಎಮ್ ಸಿ ಕ್ಯೂಸ್ಗಳನ್ನು ನೀಡಿದ್ದೇವೆ. ಅಂದರೆ ಯಾವ ಚಾಪ್ಟರಲ್ಲಿ ಎಷ್ಟು ಎಮ್ ಸಿ ಕ್ಯೂಸ್ ಇಂಪಾರ್ಟೆಂಟ್ ಇದೆವೋ ಆ ರೀತಿಯಾಗಿ ಪಿಕ್ ಮಾಡಿ ಇಲ್ಲಿ ಇಡಲಾಗಿದೆ. ಅದೇ ರೀತಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಲೂ ಕೂಡ ನೋಡ್ಬೋದು ಚಾಪ್ಟರ್ ಸಿಕ್ಸಲ್ಲೂ ಕೂಡ, ಅಂದರೆ ನಿಮಗೆ ಇರುವಂಥದ್ದು ಎಷ್ಟು ಚಾಪ್ಟರ್ಸು ಅದನ್ನು ಕೂತ್ಕೊಂಡು, ಓಕೆ, ಯಾವುದು ಇಂಪಾರ್ಟೆಂಟು ಅದನ್ನು ಕಂಡಿಡ್ಕೋಬೇಕಾಗತ್ತೆ. ತಾವುಗಳು, ಎಲ್ಲಿ ನಿಮಗೆ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳಲಾಗತ್ತೆ, ಎಲ್ಲಿ ನಾಲ್ಕು, ಎಲ್ಲಿ ಎರಡು, ಇದರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಬಹಳ ನಿಮಗೆ ಹೆಲ್ಪ್ ಆಗುತ್ತೆ. ಬನ್ನಿ ಸರ್, ಚಾಪ್ಟರ್ ಸೆವೆನಲ್ಲೂ ಕೂಡ ಐದು ಎಮ್ ಸಿ ಕ್ಯೂಸ್ಗಳನ್ನು ತೆಗೆದುಕೊಂಡಿದ್ದೇವೆ. ಈಸಿಯಾಗಿರೋಂಥದ್ದಲ್ಲ, ಇಂಪಾರ್ಟೆಂಟ್ ಇರುವಂಥದ್ದು ಅಂತ. ಆಯಿತಾ, ಅದೇ ರೀತಿಯಾಗಿ ಚಾಪ್ಟರ್ ಏಯ್ಟಲ್ಲೂ ಕೂಡ ಎಮ್ ಸಿ ಕ್ಯೂಸ್ಗಳನ್ನು ತೆಗೆದುಕೊಂಡಿದ್ದೇವೆ. ಇದು ಬಹಳ ಸಲ ರಿಪೀಟ್ ಆಗಿರುವಂಥದ್ದಾಗಿದೆ, ಇದನ್ನು ತಾವುಗಳು ಬಿಡಬಾರದು. ಅದೇ ರೀತಿಯಾಗಿ ಚಾಪ್ಟರ್ ನೈನಲ್ಲೂ ಕೂಡ ಪ್ರೀತಿಯ ವಿದ್ಯಾರ್ಥಿಗಳೇ, ದ ಮೇನ್ ಫಂಕ್ಷನ್ ಆಫ್ ಮನಿ ಈಸ್ ಡ್ಯಾಶ್ ಅಂತ ಇದೆ, ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ, ಹೌದಲ್ವಾ. ಅದು ಒಂದು ವಾಹನ ಇದ್ದ ಹಾಗೆ, ನಮಗೆ ಏನು ಅಂದರೆ ಇನ್ನೊಂದು ಕೈಯಿಂದ ಇನ್ನೊಂದು, ಇನ್ನೊಂದು ಕೈಯಿಂದ ಇನ್ನೊಂದು ಅಂತ, ಅದನ್ನು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಅಂದರೆ ನಾವು ಈ ಕಡೆ ರೇಷನ್ ಕೊಟ್ಟು ಈ ಕಡೆ ದುಡ್ಡು ಇಸ್ಕೊಂತೀವಿ, ಅಥವಾ ದುಡ್ಡು ಕೊಟ್ಟು ರೇಷನನ್ನು ಇಸ್ಕೊಂತೀವಿ, ಈ ರೀತಿಯಾಗಿ ಅಂತ. ಆಯಿತಾ, ನಿಮಗೆಲ್ಲದೂ ಕೂಡ ಗೊತ್ತಿರುವಂಥದ್ದಾಗಿದೆ. ಚಾಪ್ಟರ್ ಟೆನ್ನಿಗೆ ನಾವು ಬರೋದಾದರೆ ಅಲ್ಲೂ ಕೂಡ ಐದು ಕ್ವೆಶನ್ಸ್ಗಳನ್ನು ಪಿಕ್ ಮಾಡಿದ್ದೇವೆ. ಐದು ಪ್ರಶ್ನೆಗಳಲ್ಲಿಯೂ ಕೂಡ ತಾವುಗಳು ಈಸಿಯಾಗಿ, ಓಕೆ, ಎಮ್ ಸಿ ಕ್ಯೂಸ್ಗಳನ್ನು ಬರೆಯಬಹುದಾಗಿದೆ. ಆದರೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಪ್ರೀತಿಯ ವಿದ್ಯಾರ್ಥಿಗಳೇ. ಚಾಪ್ಟರ್ ಲೆವೆನಿಗೆ ಬಂದಿದ್ದೇವೆ ನಾವು. ಈಗ ದಿ ಟ್ಯಾಕ್ಸಸ್ ಆಫ್, ಹೌದಲ್ವಾ, ಇಂಡಿವಿಜುವಲ್ ಆ್ಯಂಡ್ ದ ಫಾರ್ಮ್ಸ್ ಆರ್ ಅಂತ. ಪಾಠದ ಹೆಸರು ಕೂಡ ನಿಮಗೆ ಗೊತ್ತು, ಎಲ್ಲದೂ ಕೂಡ ನಿಮಗೆ ಗೊತ್ತು. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳೇ, ದಯವಿಟ್ಟು ಕ್ವಶನ್ ಪೇಪರನ್ನು ಇಟ್ಕೊಂಡ್ರೆ, ಸಾರಿ, ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡ್ರೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಏನಾದರೂ ಇದರಲ್ಲಿ ಏನಂತೀರ ಲೋಪದೋಷ ಇದ್ದಲ್ಲಿ ತಾವುಗಳು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿದರೆ ಹೆಲ್ಪ್ ಆಗುತ್ತೆ, ಹೌದಲ್ವಾ. ಅದನ್ನು ಅಲ್ಲೇ ತಿದ್ದುಪಡಿಯನ್ನು ಮಾಡಿಕೊಳ್ಳುತ್ತೇವೆ. ಅಹಂಕಾರದಿಂದ ನಾವು ಮೆರೆಯೋರಲ್ಲ. ಚಾಪ್ಟರ್ ಹನ್ನೆರಡು, ಚಾಪ್ಟರ್ ಹನ್ನೆರಡಕ್ಕೆ ನಾವು ಬರೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಐದು ಎಮ್ ಸಿ ಕ್ಯೂಸ್ಗಳನ್ನು ಕೊಟ್ಟಿದ್ದೇವೆ. ಐದಕ್ಕೂ ಐದು ಬಹಳ ಇಂಪಾರ್ಟೆಂಟುಗಳಾಗಿವೆ. ಯಾಕಂದರೆ ನಿಮಗೆ ಬರುವಂಥದ್ದು ಎಷ್ಟು ಗೊತ್ತಾ, ಈಗ ಎಕ್ಸಾಮಿಗೆ ಕೇವಲ ಐದು ಎಮ್ ಸಿ ಕ್ಯೂಸ್ ಬರುತ್ತೆ. ಆ ಐದು ಎಮ್ ಸಿ ಕ್ಯೂಸಿಗೆ ನೀವು ಹನ್ನೆರಡು ಪಾಠಗಳ ಒಂದು ಸುಮಾರು ಒಂದು 50-60 ಎಮ್ ಸಿ ಕ್ಯೂಸ್ಗಳನ್ನು ಓದಬೇಕಾಗತ್ತೆ. ಓದಿದಾಗ ಮಾತ್ರ ಐದಕ್ಕೈದು ಅಂಕಗಳನ್ನು ತಾವುಗಳು ತೆಗೆಯಬಹುದಾಗಿದೆ. ವರ್ಷ ಇಡೀ ಪಾಠ ಕೇಳಿದವರಂತೂ ಕೆಲವೊಂದು ಪಾಠಗಳ ಎಮ್ ಸಿ ಕ್ಯೂಸ್ಗಳನ್ನು ಕಲಿಬೇಕಾಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು.